ಸಾಲಿಗ್ರಾಮ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೆ ತಮಗೆ, ಇಲ್ಲೊಂದು ಕಲ್ಲು ಇಟ್ಟಂಗೆ ಕಾಣಿಸ್ತದೆ. ಇದೇನಪ್ಪ ಕಲ್ಲು? ಈ ಸಾಲಿಗ್ರಾಮ ಉರುಟಾಗಿ ಇರಬೇಕು, ನುಣುಪಾಗಿರಬೇಕು. ಎಲ್ಲ ಈ ಮಂತ್ರ ಮಾಟ ಮುರುಡಿ ಉತ್ತರ ನೋಡಿ ಏನೇನು ತೊಂದರೆಗಳನ್ನು ಕೊಡೋದಕ್ಕಾಗಿ ಮಾಡಿಸಿರ್ತಾರೋ ಅದನ್ನೆಲ್ಲ ಕಚ 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 ಕಚನೆ ಕತ್ತರಿಸಿ ಹಾಕ್ಬಿಡ್ತಿದೆ ಅಂತೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಸುದರ್ಶನ ಚಕ್ರಕ್ಕೆ. ಮನಸ ಸ್ಮರಿಸಿ ಸ್ಮರಿಸಿ ಬಿಟ್ಟಾಗ ನೋಡಿ ಇಲ್ಲಿ ಒಳಭಾಗದಲ್ಲಿ ಸುದರ್ಶನ ಚಕ್ರ ಎಷ್ಟು ಸ್ಪಷ್ಟವಾಗಿದೆ ಹೇಳುವಂತಹದ್ದು ನಮಗೆ ಗೋಚರವಾಗುತ್ತೆ. ಲಕ್ಷ ಲಕ್ಷ ಕೊಟ್ಟರೂ ಸಿಗೋದಿಲ್ಲ, ಅಪರೂಪವಾದಂತಹ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು ಗಂಡಕಿ ನದಿಯಲ್ಲಿ ಹುಡುಕಿದಾಗ ಸಿಗ್ತದೆ, ನಿಮಗೆ ಲಭ್ಯವಾಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕಲ್ಪಾಂತಾರ್ಕ ಪ್ರಕಾಶಂ ತ್ರಿಭುವನಮಖಿಲಂ ತೇಜಸ ಪೂರಯಂತಂ ರಕ್ತಾಕ್ಷಂ ಪಿಂಗಕೇಶಂ ತ್ರಿಭುವನ ಭಯದಂ ಭೀಮದೌಷ್ಟಾಟ್ಟಹಾಸಂ ಶಂಖೋ ಚಕ್ರೋ ಗದಾಬ್ಜೋ ಪ್ರಥುತಲವಸಲೋ ಚಾಪಪಾಶಾಂಕುಶಾನ್ ಸ್ವಯೇ ಬಿಭ್ರಾಣಾಂ ದೌರ್ಭಿರಾಧ್ಯೋ ಮನಸಿ ಮುರರಿಪಮ್ಮ ಭಾವಯೇತ್ ಚಕ್ರ ಸಂಜ್ಞಂ. ಶ್ರೀ ಸುದರ್ಶನ ಮಹಾವಿಷ್ಣವೇ ನಮಃ. ಶ್ರೀ ಸುದರ್ಶನ ಚಕ್ರಾಯ ನಮಃ. ಆತ್ಮೀಯರೇ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಒಳ್ಳೆಯದಿರುತ್ತೋ ಅಲ್ಲಿ ಕೆಟ್ಟದ್ದಿದ್ದೇ ಇರುತ್ತೆ. ಎಷ್ಟು ಸುಖವನ್ನು ಅನುಭವಿಸ್ತಾನೋ ಅಷ್ಟೇ ದುಃಖವನ್ನು ಅನುಭವಿಸ್ತಾನೆ. ಒಳ್ಳೆಯ ರೀತಿಯಾದಂತಹ ಸಂಪತ್ತನ್ನು ಅನುಭವಿಸ್ತಾನೆ, ಇದ್ದ ಸಂಪತ್ತನ್ನೆಲ್ಲ ಕಳೆದುಕೊಳ್ತಾನೆ. ಇದು ಪ್ರತಿಯೊಬ್ಬನ ಜೀವನದಲ್ಲೂ ಎಂದೆಂದೂ ಇರುವಂತಹದ್ದೇ, ಅಂದು ಇಂದು ಅಂತಲ್ಲ, ಎಂದೆಂದೂ ಇರುವಂತಹದ್ದೇ. ಇದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೇವತೆಗಳು ನಮಗೆ ಹಲವು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಾಲಿಗ್ರಾಮವೂ ಒಂದು. ಸಾಲಿಗ್ರಾಮ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೆ ತಮಗೆ, ಇಲ್ಲೊಂದು ಕಲ್ಲು ಇಟ್ಟಂಗೆ ಕಾಣಿಸ್ತದೆ. ಇದೇನಪ್ಪ ಕಲ್ಲು? ಗಂಡಕಿ ನದಿಯಲ್ಲಿ ಸಿಕ್ಕಿರತಕ್ಕಂತಹ ಒಂದು ಕಲ್ಲು. ಈ ಕಲ್ಲು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕಲ್ಲು. ಈ ಕಲ್ಲಿನಲ್ಲಿ ಬಹಳಷ್ಟು ಮಹತ್ವ ಇದೆ. ಈ ಸಾಲಿಗ್ರಾಮ ಉರುಟಾಗಿ ಇರಬೇಕು, ನುಣುಪಾಗಿರಬೇಕು, ಎಂತೇನೂ ಅಲ್ಲ. ಅದು ಯಾವುದೇ ಆಕೃತಿಯಲ್ಲಿರುವಂತಹ ಕಲ್ಲಾದರೂ ಸಹಿತವಾಗಿ ಸಾಲಿಗ್ರಾಮ ಶಿಲೆ. ಈ ಸಾಲಿಗ್ರಾಮ ಶಿಲೆಗೆ ಅಷ್ಟೊಂದು ಪಾವಿತ್ರ್ಯತೆ ಇರತಕ್ಕಂಥದ್ದು ಗಂಡಕಿ ನದಿಯಲ್ಲಿ ಇರುವಂತಹ ಕಲ್ಲುಗಳಿಗೆ. ಅಂದಾಗ ಈ ಸಾಲಿಗ್ರಾಮದ ವಿಶೇಷತೆ ಏನು ಆಗಿದ್ರೆ, ನಾನೊಂದು ಶ್ಲೋಕವನ್ನು ಆರಂಭದಲ್ಲಿ ಹೇಳಿದೆ. ಕಲ್ಪಾಂತಾರ್ಕ ಪ್ರಕಾಶಂ ಅಂತ ಹೇಳಿದ್ದೇನೆ. ಕಲ್ಪದ ಅಂತ್ಯಭಾಗದಲ್ಲಿರುವಂತಹ ಪ್ರಕಾಶವನ್ನು ಹೋಲುವಂತಹದ್ದು ಯಾವುದು? ಸುದರ್ಶನ ಚಕ್ರ. ಮಹಾವಿಷ್ಣುವಿನ ಕೈಯಲ್ಲಿರತಕ್ಕಂತಹ ಚಕ್ರವೇ ಸುದರ್ಶನವಾಗಿರತಕ್ಕಂಥದ್ದು. ಆ ಚಕ್ರಕ್ಕೆ ಎಷ್ಟು ಪಾವಿತ್ರ್ಯತೆ ಎಂದರೆ, ಬಲಭಾಗದ ಮಹಾವಿಷ್ಣುವಿನ ಬಲಭಾಗದಲ್ಲಿರ್ತಕ್ಕಂತಹ ಮೇಲಿನ ಕೈ, ಆ ಕೈಯಲ್ಲಿ ಅವನು ಸುದರ್ಶನ ಚಕ್ರವನ್ನು ಹಿಡಿದಿರ್ತಾನೆ. ಆ ಸುದರ್ಶನ ಹೇಗಿದೆ ಅಂತ ಕೇಳಿದರೆ ವರ್ಣನಾತೀತವಾಗಿರ್ತಕ್ಕಂಥದ್ದು, ವರ್ಣಿಸಲಿಕ್ಕೆ ಅಸಾಧ್ಯ. ಅದಕ್ಕೆ ಹೇಳಿದ್ದಾರೆ ಕಲ್ಪಾಂತಾರ್ಕ ಪ್ರಕಾಶಂ, ಅಷ್ಟು ಪ್ರಕಾಶಮಾನವಾಗಿರ್ತದೆ ಅಂತೆ. ಈ ಒಂದು ಸೂರ್ಯನ ಬೆಳಕನ್ನೇ ನಮಗೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಪ್ರಖರವಾದ ಕಿರಣವನ್ನು. ಒಂದು ಸಾವಿರಾರು ಸೂರ್ಯರು ಒಟ್ಟಿಗೆ ಬಂದುಬಿಟ್ರೆ ಏನಾಗ್ಬೋದು ಹೇಳಿ? ಪರಿಸ್ಥಿತಿ, ಪ್ರಪಂಚದ ಪರಿಸ್ಥಿತಿ ಏನಾಗ್ಬೋದು? ಎಲ್ಲ ಸುಟ್ಟು ಕರಕಲ ಬೂದಿಯಾಗಿ ಹೋಗ್ಬಿಡ್ತದೆ ಅಲ್ವಾ? ಈಗಲೇ ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಆಯಿತು ಅಂದ ಕೂಡ ನಮ್ಮ ಹತ್ರ ತಡ್ಕೊಳ್ಳಿಕ್ಕಾಗಲ್ಲ, ಚರ್ಮಗಳೆಲ್ಲ ಸುಟ್ಟು ಹೋಗ್ಬಿಡ್ತದೆ. ಆದರೆ ನೂರಾರು ಸೂರ್ಯರು ಒಂದೇ ಸರಿ ಬಂದರೆ ಏನಾಗ್ಬೋದು? ಅಷ್ಟು ಪ್ರಕಾಶಮಾನವಾದಂತಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮಹಾವಿಷ್ಣುವಿನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ. ಎಲ್ಲ ಈ ಮಂತ್ರ ಮಾಟ ಮುರುಡಿ ಉತ್ತರ ನೋಡಿ ಏನೇನು ತೊಂದರೆಗಳನ್ನು ಕೊಡೋದಕ್ಕಾಗಿ ಮಾಡಿಸಿರ್ತಾರೋ ಅದನ್ನೆಲ್ಲ ಕಚ 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 ಕಚನೆ ಕತ್ತರಿಸಿ ಹಾಕ್ಬಿಡ್ತಿದೆ ಅಂತೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಸುದರ್ಶನ ಚಕ್ರಕ್ಕೆ. ಆ ಸುದರ್ಶನ ಚಕ್ರವನ್ನು ನಾವು ಇವತ್ತಿನ ದಿವಸ ಸಾಲಿಗ್ರಾಮದಲ್ಲಿ ನೋಡ್ತಾ ಇದ್ದೇವೆ. ಸುದರ್ಶನ ಸಾಲಿಗ್ರಾಮ, ಇದು ಒಂದು ಸುದರ್ಶನ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು. ಎಲ್ಲಿ ಗುರುಗಳೇ ಒಂದು ಗುಂಡು ಕಲ್ಲು ಇಟ್ಕೊಂಡು ಸುದರ್ಶನ ಸಾಲಿಗ್ರಾಮ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳಬಹುದು. ಆದರೆ ಇದರ ವಿಶೇಷತೆ ಏನು ಗೊತ್ತಾ?
ನೋಡಿ, ಇದು ನಮಗೆ ಸಾಲಿಗ್ರಾಮ ಅಂದರೆ ಒಂದು ಕಲ್ಲಿನ ರೂಪದಲ್ಲಿ ಕಾಣಿಸ್ತದೆ. ಹಾಗಂತ ಇದರಲ್ಲಿ ಮತ್ತೊಂದು ಮಹತ್ವ ಇರತಕ್ಕಂಥದ್ದು ನೋಡಿ, ಇದನ್ನು ನಾವು ಮನಸಾ ಸ್ಮರಿಸಿ ಸ್ಮರಿಸಿಬಿಟ್ಟಾಗ ನೋಡಿ, ಇಲ್ಲಿ ಒಳಭಾಗದಲ್ಲಿ ಸುದರ್ಶನ ಚಕ್ರ ಎಷ್ಟು ಸ್ಪಷ್ಟವಾಗಿದೆ ಹೇಳುವಂಥದ್ದು ನಮಗೆ ಗೋಚರವಾಗುತ್ತೆ ಅಲ್ವೇ. ಇದಕ್ಕೆ ಸುದರ್ಶನ ಸಾಲಿಗ್ರಾಮ ಅಂತ ಹೆಸರು. ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಸಾಲಿಗ್ರಾಮ, ಅತ್ಯಂತ ಶ್ರೇಷ್ಠವಾದಂತಹ ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ. ಈ ಸುದರ್ಶನ ಸಾಲಿಗ್ರಾಮವನ್ನು ನೋಡಿ, ನಾವು ಇಲ್ಲಿ ಕಿರಣಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ನೋಡಿ. ಒಳಗಡೆ ಬಿಂದು, ಈ ಬಿಂದುವೇ ಮಹಾವಿಷ್ಣುವಿನ ಕೈ ಒಳಗೆ ಸೇರಿರ್ತದೆ. ಆ ಬಿಂದುವಿನ ಸುತ್ತಲೂ ಅದು, ನೀವು ಈ ಪಟಾಕಿಯಲ್ಲಿ ಭೂಚಕ್ರಕ್ಕೆ ನೋಡಿರ್ಬೋದು, ಅದು ಭೂಮಿಯಲ್ಲೇ ಗರ 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 ತಿರ್ತಾ ಇರ್ತದೆ ಅಲ್ವಾ. ಅದೇ ರೀತಿಯಲ್ಲಿರ್ತಕ್ಕಂತಹ ಚಕ್ರ ನೋಡಿದೆ, ಈ ರೀತಿಯಲ್ಲಿರ್ತಕ್ಕಂಥದ್ದು ಇದು ಸುದರ್ಶನ ಸಾಲಿಗ್ರಾಮ. ಸಾಲಿಗ್ರಾಮ ಶಿಲೆ ಇದು, ಚೂರಾದರೂ ಸಹಿತವಾಗಿ ಸಾಲಿಗ್ರಾಮವೇ, ತುಂಡಾದರೂ ಇದು ಸಾಲಿಗ್ರಾಮವೇ, ಪುಡಿ ಪುಡಿ ಆದರೂ ಸಾಲಿಗ್ರಾಮ ಚೂರ್ಣ. ಈ ಸಾಲಿಗ್ರಾಮ ನೋಡಿ, ಇಲ್ಲೊಂದು ಚಕ್ರ ಇದು, ಇದರಲ್ಲೇ ಸೇರಿಸಿಡುವಂಥ ಒಂದು ಇದು ಅಲ್ವಾ. ಒಂದು ಹಿಂದೆಲ್ಲ ಒಂದು ಬೀಸುಕಲ್ಲು ಅಂತ ಮಾಡ್ಕೊಂಡಿರ್ತಿದ್ರು, ಅದರೊಳಗೆ ಅಕ್ಕಿಯನ್ನು ಹಾಕಿ ಅದನ್ನು ಬೀಸ್ತಿದ್ರು. ಆ ಬೀಸುವಾಗ ಕೆಳಗಡೆ ಒಂದು ಮೇಲುಗಡೆ ಒಂದು ಎರಡೆರಡು ಇರ್ತಿತ್ತು ಅಲ್ವಾ, ಅದರ ಮಧ್ಯದಲ್ಲಿ ಅಕ್ಕಿ ಸೇರಿದಾಗ ಅದು ಪುಡಿ ಆಗ್ತಿತ್ತು. ಇದು ನೋಡಿ, ಇದು ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಹೀಗಿದೆ, ಇದರಲ್ಲೂ ಇದೆ. ಇದನ್ನು ನಾವು ಹೀಗೆ ಸೇರಿಸ್ಬಿಟ್ರೆ ಆಯಿತಾ, ಇದೊಂದು ಸಾಲಿಗ್ರಾಮ ಶಿಲೆ ಆಯಿತು. ಇದನ್ನು ಹೀಗೆ ವಿಂಗಡಣೆ ಮಾಡಿದಾಗ ಇದಾಗುವಂಥದ್ದು ಯಾವುದು ಗೊತ್ತಾ? ಸುದರ್ಶನ ಸಾಲಿಗ್ರಾಮ. ಇದು ದೈವೀ ಸೃಷ್ಟಿ ಎಷ್ಟರ ಮಟ್ಟಿಗಿದೆ ಅಂದರೆ, ಗಂಡಕಿ ನದಿಯಲ್ಲಿ ಸಿಗುವಂತಹ ಕಲ್ಲಿನ ಸೃಷ್ಟಿ ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ನೋಡಿ. ಇದನ್ನು ಮನುಷ್ಯ ಮಾಡಿದ್ದಲ್ಲ, ಅಲ್ಲಿ ಬಿದ್ದಂತಹ ಕಲ್ಲುಗಳೇ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಂದಾಗ ಈ ಸುದರ್ಶನ ಸಾಲಿಗ್ರಾಮ ಇದರ ಪೂಜೆಯನ್ನು ಮಾಡುವುದರಿಂದ, ಇದಕ್ಕೆ ಪ್ರತಿ ದಿವಸ ನಾವು ಗಂಧ ಇಡಬೇಕು, ತುಳಸಿಯನ್ನು ಇಡಬೇಕು, ಆನಂದದಲ್ಲಿ ಪೂಜೆ ಮಾಡಬೇಕು. ಪೂಜೆ ಆದ ನಂತರದಲ್ಲಿ ಆ ಗಂಧವನ್ನು ತೆಗೆದು ನಾವು ಹಣೆಗೆ ಇಟ್ಟುಕೊಳ್ಬೇಕು, ಆ ತುಳಸಿಯನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ನುಂಗಿಬಿಡಬೇಕು. ಹಾಗಂತ ಜಿಗಿಟನ್ನು ನುಗ್ಗುವಾಗಿಲ್ಲ, ಜಿಗಿಟ ಸಹಿತವಾಗಿ ನುಂಗಬೇಕು. ಅಂದಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ನೂರಾರು ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಸುದರ್ಶನ ಸಾಲಿಗ್ರಾಮದಲ್ಲಿ. ಅತ್ಯಂತ ವಿಶೇಷವಾಗಿಂತ ಇರತಕ್ಕಂತಹ ಸುದರ್ಶನ ಸಾಲಿಗ್ರಾಮದ ದರ್ಶನವನ್ನು ಮಾಡಿಕೊಂಡ್ರಿ. ಬೇರೆ ಬೇರೆ ಸಾಲಿಗ್ರಾಮಗಳಿದ್ದಾವೆ, ವಿಷ್ಣು ಸಾಲಿಗ್ರಾಮ ಇದೆ, ಜನಾರ್ದನ ಸಾಲಿಗ್ರಾಮ ಇದೆ, ಬೇರೆ ಬೇರೆ ಕಲ್ಕಿ ಸಾಲಿಗ್ರಾಮ, ಬುದ್ಧ ಸಾಲಿಗ್ರಾಮ, ಮತ್ಸ್ಯಕ ಎಷ್ಟು ಬೇಕು. ಆದ್ದರಿಂದ ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು, ಲಕ್ಷ ಲಕ್ಷ ಕೊಟ್ಟರೂ ಸಿಗೋದಿಲ್ಲ, ಅಪರೂಪವಾದಂತಹ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು ಗಂಡಕಿ ನದಿಯಲ್ಲಿ ಹುಡುಕಿದಾಗ ಸಿಗ್ತದೆ, ನಿಮಗೆ ಲಭ್ಯವಾಗ್ತದೆ. ಆದ್ದರಿಂದ ಈ ಸಾಲಿಗ್ರಾಮವನ್ನು, ಇಂತಹ ಸಾಲಿಗ್ರಾಮ ಸಿಕ್ಕಿದರೆ ಬಿಡಬೇಡಿ, ಇದನ್ನು ತೆಗೆದುಕೊಂಡು ಮನೆಯಲ್ಲಿಡಿ. ನಿಮಗೆ ನಿಮ್ಮ ಜೀವಿತಾವಧಿಯ ಸಂಪತ್ತನ್ನು ಕೊಡುವಂತಹ ಸಾಲಿಗ್ರಾಮ, ಸುದರ್ಶನ ಸಾಲಿಗ್ರಾಮ ಇಟ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗುತ್ತೆ, ಶುಭ ವಸ್ತು.